ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ಜಯಪುರ ಇವರ ವತಿಯಿಂದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಕನ್ನಡ ಧ್ವಜಾರೋಹಣ ಮಾಡುವ ಮೂಲಕ ಆರಂಭವಾಯಿತು. ಧ್ವಜಾರೋಹಣವನ್ನು ನುಡಿಚಿತ್ರ ಬರಹಗಾರ ಶಮ್ನಾ ಶೇಷಗಿರಿ ನಡೆಸಿಕೊಟ್ಟರು. ನಂತರ ವಿಜೃಂಭಣೆಯ ಮೆರವಣಿಗೆಯನ್ನು ಗೌರಿಗದ್ದೆ ಅವಧೂತ ವಿನಯ್ ಗುರುಜಿ ಹಾಗೂ ಸಮಿತಿಯ ಗೌರವಾಧ್ಯಕ್ಷ ಎಚ್ಎಂ ಸತೀಶ್ ಉದ್ಘಾಟಿಸಿದರು. ಮೆರವಣಿಗೆಯು ಗುಡ್ಡೆತೋಟ ಸುಬ್ಬರಾವ್ ಮಹಾದ್ವಾರದಿಂದ ಕನ್ನಡಾಂಬೆಯ ರಥದೊಂದಿಗೆ ವಿವಿಧ ರೀತಿಯ ಸ್ತಬ್ಧ ಚಿತ್ರಗಳೊಂದಿಗೆ ವಿಶ್ವಮಾನವ ಕುವೆಂಪು ಬಸ್ ನಿಲ್ದಾಣದ ಬೃಹತ್ ವೇದಿಕೆಗೆ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಶಾಲಾ ಮಕ್ಕಳು, ಅನೇಕ ಕನ್ನಡಾಭಿಮಾನಿಗಳು, ಗಣ್ಯರು ಭಾಗವಹಿಸಿದ್ದರು.